ನಮಗೆ ತಿಳಿತೈತಿ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಇವ್ರು ಹೆಚ್ಚು ಹೇಳಿ ಕಡಿಮೆ ಕೊಟ್ಟಾರಂತಂದ್ರೆ ಸಿದ್ದರಾಮಯ್ಯ ಅವ್ರು ಯಾಕೆ ಕಡಿಮೆ ಕೊಟ್ಟರು ಅಂತೇಳಿ ನಮ್ಗೆ ಗೊತ್ತಾಕೈತೆ. ಯಾಕಂದ್ರೆ ಇದು ಕೇವಲ ರೈತರ ಮೇಲೆ ಸಿಟ್ಟಲ್ಲ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಸಿಟ್ಟೈತಿ. ಹಂಗಾಗಿ ಅವ್ರ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕಡಿಮೆ ಕೊಟ್ಟಾರ, ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೇವೆ. ಆದ್ರೆ ಬಜೆಟ್ ನೋಡಿ ಮಾತಾಡಿ, ಸಿಟ್ಟು ನೋಡಿ ಮಾತಾಡಬೇಡಿ. ಇಲ್ಲೇ ರೂರಲ್ ಡೆವಲಪ್ಮೆಂಟ್ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರು ಬಂದ್ರು. ಪ್ರಿಯಾಂಕ ಖರ್ಗೆ ಅವರು ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಇಲ್ಲ ಇಲ್ಲ ಇಲ್ಲ, ಅವ್ರು ಈಗ ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ತಮ್ಮ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಎಷ್ಟು ಹಣ ಬಾಕಿ ಇಟ್ಟಿದ್ರಿ? ಕಡೆ ಗಳಿಗೆಯಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಎಷ್ಟು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ನ ನೀವು ಕಮಿಟ್ ಮಾಡಿದೀರಾ? ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಮುಖ್ಯಮಂತ್ರಿಗಳ ನಾಟ್ ಓನ್ಲಿ ಆರ್ ಡಿ ಪಿ ಆರ್, ಎಲ್ಲಾ ಇಲಾಖೆಗಳಲ್ಲೂ ಕಳೆದ ಸರ್ಕಾರ ಎಷ್ಟೆಷ್ಟು ಬ್ಯಾಲೆನ್ಸ್ ಇಟ್ಬಿಟ್ಟು ಹೋಗಿದ್ವಿ ಬಾಕಿ ಅದನ್ನು ಸಹ ಹೇಳಿ ಸರ್. ತೀರಿಸುವಂತ ಬಾಧ್ಯತೆ ನಮಗ್ ಬಂದಿತ್ತು. ಈಗ ರೂರಲ್ ಡೆವಲಪ್ಮೆಂಟ್ ಅದನ್ನ ಹೇಳ್ಬೇಕು ಸರ್. ದಯವಿಟ್ಟು ಅಧ್ಯಕ್ಷರೇ, ನಿನ್ನೆ ಬೊಮ್ಮಾಯಿ ಸಾಹೇಬರು ಮಾತಾಡಬೇಕಾದ್ರೆ ಒಂದ್ ಪ್ರಶ್ನೆ ಕೇಳಿದೆ, ಇನ್ನೂ ಉತ್ತರ ಸಿಕ್ಕಿಲ್ಲ. ನಮ್ಮ ಉಪನಾಯಕರು ಏನಾದ್ರೂ ಕೊಡ್ತಾರಾ ಅಂತ ನಿರೀಕ್ಷೆ ಇದೆ ನನಗೆ. ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಇತ್ತು, ಸಿಎಂ ಡಿಸ್ಕ್ರಿಷನರಿ ಫಂಡ್. ಅದು ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ. ಅದೇ ಉತ್ತರ ಸಿಕ್ಕಿಲ್ಲ, ಉಪನಾಯಕರ ಕಡೆಯಿಂದ ಸಿಗಬಹುದು ಅಂತ ನನಗೆ. ಯಾಕಂದ್ರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೇಳಿದಾರ ಸರ್, 9,000 ಕೋಟಿ ರೂಪಾಯಿ ಬಾಕಿ ಇಟ್ಟು ಹೋಗಿದ್ದಾರೆ. ಅಧ್ಯಕ್ಷರೇ ಅಧ್ಯಕ್ಷರೇ, ಖರ್ಗೆ ಅವರು ಇಷ್ಟೆಲ್ಲ ಹೇಳ್ತಾರಲ್ಲ, ಸರ್ಕಾರ ನಿಮ್ದು ಐತಿ, ಆ 40% ಕಮಿಷನ್ ತನಿಖೆ ಮಾಡಿಸ್ರಿ. ಈಗ ನೀವು ಏನ್ ಮಾಡ್ಲಕತ್ತೀರಿ? 40% ಬಿಜೆಪಿ ತನಿಖೆ ನಡೀತಾ ಇತ್ತು ಸರ್, ಇನ್ನಾತನ ತನಿಖೆ ಮಾಡಿಸ್ರು. 8-9 ತಿಂಗಳು ಆಯ್ತು, ಆ ಪಿ ಎಸ್ ಐ ಮಾಡ್ಲಿಲ್ಲ. ತನಿಖೆ ಸಮಸ್ಯೆ ಮುಂದೆ ಎಲ್ಲ ಮಾಹಿತಿ ಕೊಡ್ತಾರೆ. ಡಾಕ್ಟರ್ ಸಾಹ್ ಒಂದ್ ನಿಮಿಷ ನಾನು ಇಲ್ಲ ಸರ್, ಮಾನ್ಯ ಅಧ್ಯಕ್ಷ, ಒಂದನೇದು ಅಧ್ಯಕ್ಷ ಇಲ್ಲ ಇಲ್ಲ, ಸಿಎಂ ವಿವೇಚನ ಡೆಫಿನಿಷನ್. ಎರಡನೇದು ನಮ್ಮ ಹಿರಿಯ ಲೀಡರ್, ನಮ್ ಲೀಡರ್ ಅವರೇ ಸರ್ ಯತ್ನಾಳ್ ಸಾಹೇಬ್, ಅವ್ರು ಎತ್ತಿರೋ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅವರು ಕೊಟ್ಟಿದ್ದಾರೆ. ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಕೊಡ್ರ ಅಂದ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್. ನೀವು ಪ್ರಿಯಾಂಕ ಅವರ ಅಧ್ಯಕ್ಷ ಹೋಗ್ತಿದ್ದೆ. ಎರಡನೇದು ಅಧ್ಯಕ್ಷರೇ, ಇವ್ರ 40% ಕಮಿಷನ್ ಎಲ್ಲ ಇದು, ಅದು ತನಿಖೆ ನಡೀತಾ ಇದೆ. ಎಷ್ಟು ನುಂಗ್ಯಾರ ಅಂದ್ರೆ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತದೆ. ತನಿಖೆ ಮಾಡಿ, ಸಿಬಿಐ ಇಲ್ಲೇ ಸದನದಲ್ಲಿ ಚರ್ಚೆ ಆಗಿದೆ. ಪರಶುರಾಮ ಸ್ಟ್ಯಾಚ್ಯೂವಿಂದ ಹಿಡ್ಕೊಂಡು ಕರೋನಾನಲ್ಲಿ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ. ಕೋಆಪರೇಟ್ ಮಾಡಿದ್ರೆ ನಾಳೆನೇ ಮುಚ್ಚೋಗುತ್ತೆ. ತನಿಖೆ ಮಾಡ್ಲಿ, ಈಗ ಸರ್ಕಾರ ಬಂದ ಮ್ಯಾಗ 40% ಚಾಲು ಆಗೈತೆ. ಅದೇ ನೀವು ಸ್ವಲ್ಪ ಕೋಆಪರೇಟ್ ಮಾಡ್ರಿ. ಎಲ್ಲ ತನಿಖೆ ಮುಗ್ದೆ ಹೋಗ್ತಾವ, ಒಂದ್ ವಾರದಲ್ಲಿ ಮುಗಿಸ್ತೀವಿ ನೀವು ಕೋಆಪರೇಟ್ ಮಾಡಿದ್ರೆ. ನೋಡ್ರಿ, ಈ ರಾಜ್ಯದಾಗ ಸರ್ವಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕ ನಾನೇ. ವಿರೋಧ ಪಕ್ಷ ಈಗ ಪ್ರಿಯಾಂಕ ಖರ್ಗೆ ಅವರು ಸಿಎಂ ವಿವೇಚನಾ ಕೋಟದ ಬಗ್ಗೆ ಬೆಳಚರ್ಲಿ ಅಷ್ಟೇ. ಪ್ರಿಯಾಂಕ ಖರ್ಗೆ ಅವರು ಬಹಳ ನಮ್ಮ ರಾಜ್ಯದ ಉಪಾಧ್ಯಕ್ಷ ನಾಯಕ, ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರ ಅಂತೇಳಿ ಎಲ್ಲ ಅವರು ಹೇಳ್ತಾರೆ, ಬೇರೆಯವರು ಕೂಡ ಹೇಳ್ತಿದ್ದಾರೆ. ನೀವ ಹೇಳಿದ್ದು ಆದ್ರ ಹಂಗಾಗಿ ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಎದ್ದೈತಿ, ಬಿಜೆಪಿ ಬರ್ತಾರ. ನಮ್ ಕುಟುಂಬ ಹೆಣಾನು ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ. ಸಾಧ್ಯತೆ ಇಲ್ಲ, ಇಂಥವ್ರು ಬಹಳ ಬಿಜೆಪಿ ನಮ್ ರಕ್ತದಲ್ಲೇ ಇಲ್ಲ, ರಕ್ತದಲ್ಲೇ ಇಲ್ಲ. ಎಷ್ಟು ಮಾತಾಡ್ತೀರಾ? ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ, ಏ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿಲ್ಲ. ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ.
ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿದ್ದೀರಿ? ಸಂವಿಧಾನ ಜಾರಿ ಮಾಡ್ಲಾಗ್ತೀರಿ? ಒಂದು ನಮ್ಮ ಒಂದು ಸಮಾಜಕ್ಕೆ ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್? ಇವತ್ತು ರೂರಲ್ ಡೆವಲಪ್ಮೆಂಟ್ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರದ ಡಿಪಾರ್ಟ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ ಮಾನ್ಯ ಸಭಾಧ್ಯಕ್ಷರಲ್ಲಿ ಬೆಲ್ಲತ್ ಸರ್ ಅವರು ಇಲ್ಲ ಇಲ್ಲ ಈಶ್ವರ ಕುತ್ಕೊಳ್ತಾರೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ 11,498,000 crore ಸಭಾಧ್ಯಕ್ಷರು ಕೊಡಬೇಕು. ಅಲ್ಲ ಅವರು ಸಾಲದ ಬಗ್ಗೆ 11,498 crore ಅವಕಾಶ ಕೊಡಿ ಸಭಾಧ್ಯಕ್ಷ ಕೊಡಬೇಕಾಗಿತ್ತು. ಅವರು ಅಲ್ಲ ಒಂದ್ ನಿಮಿಷ ಪ್ರೆಸೆಂಟ್ ಮಾಡ್ಬಿಡ್ತೀನಿ ನಾನು ಸಾಲದ ಬಗ್ಗೆ. ಒಂದ್ ನಿಮಿಷ ಮಾನ್ಯ ಅಧ್ಯಕ್ಷರೇ 11,498 crore ಇಲ್ಲ ಸಭಾಧ್ಯಕ್ಷರೇ ಅವರು ಸಾಲದ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ರು. 11,498 crore ನಿಮ್ಮ ಸಭಾಧ್ಯಕ್ಷರೇ 2004 ಮೈಕ್ ಬಂದ್ ಮಾಡ್ರಿ, ಇದು ಸರಿಯಲ್ಲ. 2004 ಚಲೋ ನಮ್ ಟೈಮ್ದಲ್ಲಿ ಅವ್ರಿಗೆ ಹೆಂಗ್ ಕೊಡ್ತೀರಿ? ಇಲ್ಲ 2 ನಿಮಿಷ ಅಲ್ಲ, ನಾನು ಬಜೆಟ್ ಭಾಷಣ ಈಗ ಶುರು ಮಾಡ್ಯಾನೆ. ನಾ ಬಜೆಟ್ ಭಾಷಣ ಈಗ ಶುರು ಮಾಡ್ಯಾನೆ. ರೂರಲ್ ಡೆವಲಪ್ಮೆಂಟ್ ಗೆ 11,496 crore ಕೊಡಬೇಕಾಗಿತ್ತು. ಆದ್ರೆ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು? ಪ್ರಿಯಾಂಕಾ ಖರ್ಗೆ ಅವ್ರ ಡಿಪಾರ್ಟ್ಮೆಂಟ್ ಗೆ ಹೆಚ್ಚು ದುಡ್ಡು ಕೊಟ್ರ, ಅಲ್ಲಿ ಡೆವಲಪ್ಮೆಂಟ್ ಆಗಿ ಅವರಿಗೆ ಕ್ರೆಡಿಟ್ ಬರ್ತದೆ ಅಂತ ಹೇಳಿ ಅವ್ರ ಡಿಪಾರ್ಟ್ಮೆಂಟ್ ದಲ್ಲಿ ಸುಮಾರು 2,000 crore ಕೋತ ಮಾಡಿದ್ರು. 9,564 crore ಕೋತ ಗ್ರಾಮೀಣ ಅಭಿವೃದ್ಧಿಗೆ, ನೀರಾವರಿಗೆ ಕೋತ, ಟ್ರಾನ್ಸ್ಪೋರ್ಟೇಷನ್ ಕೋತ. ಇದನ್ನ ನಾನು ಇನ್ನೊಂದು ಸ್ವಲ್ಪ ವಿವರವಾಗಿ ನಿಮ್ಮ ಮುಂದೆ ಇಡಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರು. ಮಾತೆತ್ತಿದ್ರೆ ಸಿದ್ದರಾಮಯ್ಯನವರು ಏನ್ ಮಾತಾಡ್ತಾರ? ನಾವು ಹಿಂದುಳಿದವರ ಪರ, ನಾವು ಅಲ್ಪಸಂಖ್ಯಾತರ ಪರ, ನಾವು ಒಬಿಸಿ ಪರ, ನಾವು ಅಹಿಂದ ಅಂತೆಲ್ಲ ಮಾತಾಡ್ತಾರೆ. ಅವರು ಮಾಡಿದಂತದ್ದೇನು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತೇಳಿ ನಮ್ಮಲ್ಲೇ ಐತಿ, ನಿಮಗೂ ಗೊತ್ತೈತಿ. ಬಿ ಆರ್ ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ಸಮಾಜಗಳಿಗೆ ದುಡ್ಡನ್ನು SC ST ಗೆ ದುಡ್ಡನ್ನು ಕೊಡುವಂತದ್ದೈತಿ. ಮಾನ್ಯ ಪ್ರಿಯಾಂಕಾ ಅವರು ಇದನ್ನು ನೀವು ನೋಟಿಸ್ ಮಾಡಬೇಕು. ಅವರು 22-23 ಆಯವ್ಯದಲ್ಲಿ ಎಷ್ಟು ಕೊಟ್ಟರು ನಿಮಗೆ? ಬೊಮ್ಮಾಯಿ ಅವರು ಎಷ್ಟು ಕೊಟ್ಟಿದ್ರು? ನಮ್ಮ ಸರ್ಕಾರ ಇದಕ್ಕೆ 60 crore rupees ಕೊಟ್ಟಿತ್ತು ಗಂಗಾ ಕಲ್ಯಾಣದಲ್ಲಿ, ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ. ನಿಮ್ಮ ಸರ್ಕಾರ SC ST ಹೆಸರನ್ನು ಹೇಳಿ ರಾಜಕಾರಣ ಮಾಡುವಂತ ನಿಮ್ಮ ಸರ್ಕಾರ 40 crore rupees ಕೊಡ್ತು. 20 crore rupees 50 crore rupees ಕೋತ